ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 210 ರಾಮನ ಭೇಟಿಗಾಗಿ ಭರತ ಶತ್ರುಘ್ನ ಅಯೋಧ್ಯದ ಮಂತ್ರಿಗಳು, ಗುರು ಹಿರಿಯರು, ರಾಣಿಯರು, ಸೈನ್ಯವು ಬಂದಿರ್ತದೆ. ಭರದ್ವಾಜರು ಹೇಳಿದ ಮಾರ್ಗವಾಗಿ ಬಂದಿರ್ತಾರೆ. ಅವರು ಹೇಳಿದಂಥ ಎಲ್ಲ ಗುರುತುಗಳನ್ನು ಇವರಿಗೆ ಗೋಚರವಾಗ್ತವೆ. ತಂಡವಾಗಿ ಅವರು ರಾಮನ ಗುಡಿಸಲಿನಲ್ಲಿ ಹುಡುಕ್ಲಿಕ್ಕೆ ಎಲ್ಲರೂ ನಿರತರಾಗ್ತಾರೆ. ಇಲ್ಲಿ ಭರತ, ಶತ್ರುಘ್ನ ಮತ್ತು ವಶಿಷ್ಠರು ಇನ್ನುಳಿದ ಹಿರಿಯರೆಲ್ಲ ಸೇರಿಕೊಂಡು ರಾಮನ ಗುಡಿಸಲ ಹುಡುಕ್ತಾ ಬರ್ತಾರೆ. ಅಲ್ಲಿ ಕೆಲವೊಂದು ಕುರುಹ ಗೋಚರವಾಗ್ತವೆ ಮಂದಾಕಿನಿ ನದಿದಾಳದ ಮೇಲೆ. ಅದನ್ನು ನೋಡಿಕೊಂಡು ಭರತ ಹೇಳ್ತಾನೆ, ಇದು ನಿತ್ಯ ತನ್ನ ಚಟುವಟಿಕೆಗಳಿಗಾಗಿ ಅಂದರೆ ಕಟ್ಟಿಗೆ ತರೋದಾಯಿತು, ಕುರು ತರೋದಾಯಿತು, ನೀರು ತರೋದಾಯಿತು, ನದಿಗೆ ಸ್ನಾನ ಹೋಗೋದಾಯಿತು, ಗುಡಿಸಲಿನಿಂದ ಮಾರ್ಗ ಮಾಡಿಕೊಂಡು ಆ ಮಾರ್ಗವನ್ನು ಗುರುತಿಸುವ ಸಲುವಾಗಿ ಅವರು ಒಂದು ಟೊಂಗಿ ಕಟ್ಟಿರ್ತಾರೆ ಗಿಡದ. ಅದನ್ನು ನೋಡಿಕೊಂಡು ಇದು ಲಕ್ಷ್ಮಣ ಮಾಡಿದ್ದಿದೆ, ಇದು ಇಲ್ಲೇ ಇವರು ಸಮೀಪದಾರ, ಅದಕ್ಕೆ ಇಲ್ಲಿ ಸಿಕ್ತಿದೆ ಅಂತ ಹೇಳಿ ಬರ್ತಾರೆ. ಮತ್ತು ಬರೋ ಕಾಲಕ್ಕೆ ಅವನು ಏನು ಹೇಳ್ತಾನೆ ಅಂದರೆ, ಹುಡುಗ ಕಾಲಕ್ಕೆ ನನ್ನ ಸಿಕ್ಕಂದ್ರೆ ನಾ ಉದ್ದ ಕಾಲ ಬಿದ್ದವನು, ಕ್ಷಮೆ ಕೇಳಿಕೊಂಡು ಅವನು ನಾ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಬರ್ತಾ ಹೇಳ್ತಾನೆ. ಅದನ್ನೇ ಮುಂದುವರೆದು ಅದೇ ಸಂದರ್ಭವನ್ನು ಮುಂದುವರಿಸಿ ಅವರು ಹಾಗೆ ಹುಡುಕೊಂಡು ಬರ್ತಿರ್ತಾರೆ. ಕೆಲವೊಂದು ಕುರುಗಳನ್ನು ನೋಡ್ತಿರ್ತಾರೆ, ಸುಳುವು ಸಿಕ್ತಿರ್ತಾವೆ ಅವರಿಗೆ ರಾಮನಗರಿಸಿದ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹೇಳ್ತಾರೆ, ಭರತ ದುಃಖಿಸುತ್ತಿದ್ದಂತೆ ಸಾಲ ತಾಲ ಅಶ್ವಕರ್ಣ ಗಿಡದೆಲೆಗಳ ಕುಶಹುಲ್ಲಿನ ಗುಡಿಸಲು ಅರಣ್ಯದಲ್ಲಿ ಕಾಣಿಸಿತು. ಇಷ್ಟು ಹೇಳ್ಕೊಂಡು ದುಃಖಿಸ್ತಾ ಬರ್ತಿರ್ತಾನೆ, ಎದುರಿಗೊಂದು ಗುಡಿಸಲು ಕಾಣಿಸಿದ್ರೆ ಆ ಗುಡಿಸಲ್ದಾಗ ಏನಾಗಿರ್ತಾರೆ, ಇದು ಸಾಲ ಮಸಾಲ ಮರದ ತಾಲಮಲ್ಲಿ ಇವು ದಿಮ್ಮೆಗಳನ್ನು ಅಲ್ಲಿ ಕಟ್ಟಿ ಗುಡಿಸಲ ಮಾಡಿರ್ತಾರೆ. ಮತ್ತು ಅಲ್ಲಿ ಗಿಡದ ಎಲೆಗಳನ್ನು ಹಾಕಿರ್ತಾರೆ, ಕುಶಹುಲ್ಲಿನ ರಾಶಿ ಇರ್ತದೆ ಗುಡಿಸಲ ಮೇಲೆ, ಗುಡಿಸಲ ಕಟ್ಟಕ್ಕೆ ಬೇಕಾಗುವಂಥ ಎರಡು ಸಾಮಗ್ರಿಗಳನ್ನು ನೋಡಿಕೊಂಡು ಗುರುತಿಸ್ತಾರೆ. ಅವರು ಕಾಣಿಸಿತು ಒಂದು ಕ್ಷಣ ಗುಡಿಸಲ ಸುತ್ತಮುತ್ತ ನೋಡಿದ. ಅಲ್ಲಿ ಗುಡಿಸಲ ಹತ್ರ ಹೋಗಿ ಸುತ್ತಮುತ್ತ ಗುಡಿಸಲ ಕಡೆ ಏನು ಮತ್ತೆ ಏನೇನದ ಅಂತ ನೋಡಿದ. ಆ ಗುಡಿಸಲ ಸಮೀಪ ಹೋದರು. ಜಟಾಧಾರಿ ಜಿಂಕಿ ಚರ್ಮದ ತೊಟ್ಟ ಪರಾಕ್ರಮಿ ರಾಮ ಕಮಲಾಕ್ಷಿ ಸೀತೆ ಲಕ್ಷ್ಮಣರೊಂದಿಗೆ ಅಗ್ನಿ ಹತ್ತಿರ ಕುಳಿತಿದ್ದ. ಇವರು ಏನು ಗುಡಿಸ್ಲಿಕ್ಕೆ ಹೋಗ್ತಾರೆ, ಸುತ್ತಕೊಂಡು ನೋಡಿಕೊಂಡು ಗುಡಿಸ್ಲು ಒಳಗಡೆಗೆ ರಾಮ ಕೂತಿರ್ತಾನೆ ನೋಡಿ. ಇಲ್ಲಿ ಅವ್ರು ಹೇಗಿರ್ತಾರೆ ಅಂದ್ರೆ, ಮೂರು ಜನ ರಾಮ ಲಕ್ಷ್ಮಣ ಜಟ ಧರಿಸಿರ್ತಾರೆ, ಚಿಗರಿ ಚರ್ಮ ಹಾಕಿರ್ತಾರೆ, ನಾರಿನ ಬಟ್ಟೆ ತೊಟ್ಟಿರ್ತಾರೆ, ಸೀತೆ ಕೂಡ ನಾರಿನ ಬಟ್ಟೆ ತೊಟ್ಟಿರ್ತಾರೆ. ಅವರು ಮೂರು ಜನ ಅಲ್ಲಿ ಕುಳಿತಿದ್ದನ್ನು ಅವರು ಅಗ್ನಿ ಹತ್ತಿರ ಒಳಗೆ ಒಂದು ಅಗ್ನಿ ಇಟ್ಟಿರ್ತಾರೆ, ಚಾಲು ಮಾಡಿ ಹಚ್ಚಿರ್ತಾರೆ, ಅಗ್ನಿ ಕುಂಡ ಇರ್ತದೆ. ಆ ಅಗ್ನಿ ಕುಂಡದ ಸುತ್ತ ಮೂರು ಮಂದಿ ಕೂತಿರ್ತಾರೆ. ಇದನ್ನು ಅವ ಭರತ ನೋಡ್ತಾನೆ. ರಾಮನ ಕಂಡು ಭರತನ ದುಃಖ ಹುಟ್ಟಿತು. ಈ ಮೂರು ಮಂದಿ ನೋಡ್ತಾನೆ, ರಾಮನ ನೋಡ್ತಿಕೊಳ್ಳೇ ಮತ್ತಷ್ಟು ದುಃಖ ಹೆಚ್ಚಾಗ್ತಿದೆ. ತಡವರಿಸುತ್ತಾ ಭರತ ರಾಮನಿಗೆ ನುಡಿದ. ತಡ್ಕೊಳಕ್ಕಾಗಲಿಲ್ಲ ಅವನು, ತಡವರ್ಸಕ್ಕೆ ಆಯಾಗ ಶಬ್ದಗಳು ಬರೆದಾದ್ರು ನಿಂತವನು. ಅವನು ರಾಮನಿಗೆ ಹೇಳಿಬಿಡ್ತಾನೆ, ಹಿರಿಯ ಅಣ್ಣನೇ, ನನ್ನ ದೊಡ್ಡಣ್ಣ ಹಿರಿಯಣ್ಣ ಅಂತ ಅಂತಾನ, ಹಿರಿಯ ಅಣ್ಣನೇ, ಮಂತ್ರಿಗಳ ಮಧ್ಯೆ ಸಭೆಯಲ್ಲಿರಬೇಕಾದ ನೀನು ಈಗ ನೀ ಎಲ್ಲಿರಬೇಕಾಗಿತ್ತಂದ್ರೆ, ಅಯೋಧ್ಯಾನಗರದ ಸಭಾಂಗಣದಲ್ಲಿ ಸಭೆ ಮಂತ್ರಿಗಳ ಮಧ್ಯದಲ್ಲಿ ಸಭೆಯಲ್ಲಿ ಇರಬೇಕಾಗಿತ್ತು. ನೀನು ಅರಣ್ಯದಲ್ಲಿ ಪಶು ಪಕ್ಷಿಗಳೊಂದಿಗೆ ವಾಸಿಸುತ್ತಿರುವೆ, ಎಂಥ ಕೆಟ್ಟ ಕಾಲ ಬಂದಿದೆಯಪ್ಪ, ಎಲ್ಲಿರಬೇಕಾಗಿತ್ತು ನೀನು, ಹೇಗಿರಬೇಕಾಗಿತ್ತು ನೀನು, ಏನು ನನಗೆ ನಾನು ನೋಡ್ತಾ ಇದ್ದೇನೆ ಇದನ್ನು, ಈ ಪಕ್ಷಿ ಪ್ರಾಣಿ ಪಕ್ಷಿ ಕಾಡು ಪಕ್ಷಿ ಪ್ರಾಣಿ ಪ್ರಾಣಿಗಳ ಮಧ್ಯೆ ಅರಣ್ಯದ ಮಧ್ಯೆ ನೀನು ಈ ರೀತಿಯಾಗಿ ವಾಸ್ತಾ ಇದ್ದೀಯಾ ಅಂತ ದುಃಖದಿಂದ ಆಡ್ತಾನೆ. ವಸ್ತ್ರ ಗಂಧ ದ್ರವ್ಯ ಆಭರಣಗಳನ್ನು ತೊಡುವ ನೀನು ಜಿಂಕೆ ಚರ್ಮ ನಾಳಿನ ಬಟ್ಟೆ ತೊಟ್ಟಿ. ನಿನ್ನ ಮೈಮ್ಯಾಗ ಏನಿರಬೇಕಾಗಿತ್ತಪ್ಪ ಅಂದ್ರೆ, ಸುಗಂಧ ದ್ರವ್ಯ ಜಳಕ ಆದ ನಂತರ ಗಂಧ ಇರಬೇಕಾಗಿತ್ತು, ಉತ್ತಮ ಬಟ್ಟೆಗಳಿರಬೇಕಾಗಿ ರೇಷ್ಮೆ ಬಟ್ಟೆಗಳು ಹಾಕಬೇಕಾಗಿತ್ತು, ಏನೇನೋ ತೊಡಬೇಕಾಗಿತ್ತಪ್ಪ ನೀನು ರಾಜಕುಮಾರನಂತೆ ರಾಜನಂತೆ. ಇವತ್ತು ನಾವು ನನ್ನ ಮುಂದೆ ಹೆಂಗೆ ಕಾಣಿಸ್ತಾ ಇದ್ದೀಯಪ್ಪ ಅಂದ್ರೆ, ಚರ್ಮ ಜಿಂಕೆ ಚರ್ಮ ಇದೆ, ನಾರಿನ ಬಟ್ಟೆ ಇದೆ, ಏನೆಲ್ಲ ಇದು ನಿನ್ನ ಸ್ಥಿತಿ, ಈ ಸ್ಥಿತಿ ಯಾರ ಕಾರಣ ಅನ್ನುವಂಗ ಪಾಪ. ಅಲ್ಲಿ ಏನು ಮಾಡ್ತಾನೆ ಭರತ, ತನ್ನ ಪ್ರಲಾಪವನ್ನು ಶುರು ಮಾಡ್ತಾನೆ.
ನಿನ್ನ ದುಸ್ಥಿತಿಗೆ ನಾನೇ ಕಾರಣ, ನಾನು ನಿನಗೆ ಇಷ್ಟು ಕೆಟ್ಟ ಕಾಲ ತಂದವ, ಈ ಸ್ಥಿತಿಯಲ್ಲಿ ನೀನು ಜೀವಿಸ್ಬೇಕಂತ ಈ ಹೀನಾಯ ಸ್ಥಿತಿಗೆ ತಂದುಕೊಂಡಿದ್ದಾವ ಯಾರಂದರೆ ನಾನು ಪಾಪಿ. ಇದೆಲ್ಲ ಅದು ಯಾರಿಂದ? ನನ್ನಿಂದ. ನನ್ನ ಒಂದು ಮೋಹ, ಪುತ್ರದ ಒಂದು ಮೋಹದಿಂದಾಗಿ ನನ್ನ ತಂದೆ ನಿನ್ನನ್ನು ಅರಣ್ಯಗಟ್ಟಿ ನನಗೆ ಅಲ್ಲಿ ಪಟ್ಟು ಕಟ್ಟುವಂಥದ್ದು ಕೆಟ್ಟ ಕೆಲಸ ಮಾಡೋಣ. ಯಾರಿಗಾಗಿ ಮಾಡ್ಯಾಳ? ನನಗಾಗಿ ಮಾಡ. ಪುತ್ರ ವ್ಯಾಮೋಹ ಅಷ್ಟೊಂದಕ್ಕಿನ್ನ ಕೆಳಗಿಳಿಸಿ ದಾರಿ ತಪ್ಪಿಸಿ ಬಿಡೋದು, ಅದರಮೇನಾಗಿ ಮಾಡಿತು? ಅದಕ್ಕೆ ಈ ಇವತ್ತು ಅಯೋಧ್ಯದಲ್ಲಿ ಏನೇ ಕೆಟ್ಟ ಘಟಿಸಬೇಕಾಗಿದ್ರ ನಿನಗೆ ಈ ಒಂದು ದುಸ್ಥಿತಿ ಬರಬೇಕಾಗಿತ್ತು, ಎಲ್ಲಕ್ಕೂ ಕಾರಣ ನಾನೇ ಅಂತ ಅಲ್ಲಕ್ಕೆ ಶುರು ಮಾಡ್ತಾನೆ. ಓ ಆರ್ಯನೇ, ಇಲ್ಲಿ ಆರ್ಯ ಅಂದರೆ ಶ್ರೇಷ್ಠನೇ. ಆರ್ಯ ಅಂದರೆ ನಾವು ಏನೇನೋ ಆರ್ಯವರ್ಗ ಅವು ಜವರ್ಣ ಜವರ್ಣವಲ್ಲಿ ಅವು ಕೆಲವೊಂದು ಸಂದರ್ಭಕ್ಕೆ ಅನುಗುಣವಾಗಿ ಶಬ್ದಗಳ ಅರ್ಥ ಬರ್ತಿದೆ, ಬಟ್ ಮುಖ್ಯ ಅರ್ಥ ಇಷ್ಟ ಇದೆಲ್ಲ. ಆರ್ಯ ಅಂದರೆ ಒಬ್ಬ ಶ್ರೇಷ್ಠ ವ್ಯಕ್ತಿ, ಸರ್ವ ಗುಣಗಳನ್ನು ಪರಾಕ್ರಮವನ್ನು ಹೊಂದಿದಂಥ ವ್ಯಕ್ತಿಗೆ ಮಾತ್ರ ಆರ್ಯ ಅಂತ ಸಂಬೋಧನೆ ಮಾಡ್ತಾರೆ. ಎಲ್ಲರೂ ಆರ್ಯ ಆಗೋದಿಲ್ಲ. ಇವತ್ತಂತೂ ಅದು ಹೋಗಿ ಅದರದ್ದು ಅರ್ಥನ ಕಳ್ಕೊಂಡು ಬಿಟ್ಟಿದೆ. ಅದು ಒಂದು ಆರ್ಯ ಅಂತ ಸಮಾಜಕ್ಕನು ಸೀಮಿತಾಗಿನೂ ಬಿಟ್ಟಿದೆ. ಅದಕ್ಕೆ ಅವನು ಹೇಳ್ತಾನೆ, ಓ ನರಶ್ರೇಷ್ಠನೇ ಆರ್ಯನೇ, ನೀನು ಇಂಥ ದುಸ್ಥಿತಿಗೆ ಬರಲಿಕ್ಕೆ ನಾನೇ ಕಾರಣಪ್ಪ, ನಾನೇ ಪಾಪಿ ಅಂತೇಳಿ ಅಲ್ಲಿ ಅವನು ಮುಂದೆ ಅಳ್ತಾನೆ, ಅಳಲಿಕ್ಕೆ ಶುರು ಮಾಡ್ತಾನೆ. ಭರತನ ಗಂಟಲು ಉಸಿರುಗಟ್ಟಿತ್ತು. ಈಗ ಅಳ್ತಾ ಇದ್ದಾಗ ಗಂಟಲು ಏನಾಗಿತ್ತು? ಆರಾಕಿತ್ತು, ಉಸಿರುಗಟ್ಟಾಕಿತ್ತು. ಅವಂದ ಕಣ್ಣೀರು ಹರಿಯಿತು, ಕಣ್ಣೀರು ತಾನೇ ಧಾರಾಧಾರ ಮಂದಾಕಿ ನದಿ ಹರಿದಂಗೆ ಹರಲಿಕ್ಕೆ ಶುರು ಮಾಡಿದ್ದು, ಕಣ್ಣೀರು ಹರಿಯಕ್ಕೆ ಶುರು ಮಾಡಿದ್ದು. ಭರತನಿಗೆ ಮಾತು ಬರದಾದವು ದುಃಖದಲ್ಲಿ. ಇಷ್ಟೊಂದು ದುಃಖ ಆಗಿತ್ತಲ್ಲ, ಶಬ್ದ ಸಹಿತ ಬರದಾಗಿದ್ದು ಅವನು, ಅಕ್ಷರ ಸಹಿತ ಅವನು ಮೈನ ಉಚ್ಚಾರ ಸಹಿತ ಆಗದಂಥ ಸ್ಥಿತಿ, ಕೆಟ್ಟ ಸ್ಥಿತಿ ಭರತನಿಗೆ ಆಗ್ತಿದೆ ಆ ರಾಮನ ಕಂಡು ದುಃಖದಲ್ಲಿ. ಶತ್ರುಘ್ನನು ಅಳುತ್ತಾ ರಾಮನ ಪಾದದ ಮೇಲೆ ಬಿದ್ದರು. ಇಬ್ಬರು ಶತ್ರುಘ್ನ ನೋಡಿ ಅಳಕ್ಕೆ ಶುರು ಮಾಡಿದ, ಇಬ್ಬರು ಕೂಡ ರಾಮನ ಪಾದಕ್ಕೆ ಬಿದ್ದು ಬಿಡ್ತಾರೆ. ಭರತ ಮತ್ತು ಶತ್ರುಘ್ನ ಶಿರಸಾಷ್ಟಾಂಗ ಹಾಕ್ಕೊಂಡು ಇಬ್ಬರು ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೆಲದ ಮೇಲೆ ಬಿದ್ದು ಬಿಡ್ತಾರೆ. ಗುಹ ಸುಮಂತ್ರನಿಗೆ ರಾಮ ಲಕ್ಷ್ಮಣರು ಆಕಾಶದಲ್ಲಿ ಸೂರ್ಯಚಂದ್ರನಂತೆ ಕಂಡ್ರು. ಅವ್ರು ಹಿಂದಿನ ಬರ್ತಿದ್ರಲ್ಲ ಯಾರೋ ರಾಜ ಗುಹ, ವ್ಯಾಧರಾಜ ಬೇಡ ರಾಜ ಗುಹ ಬರ್ತಿರ್ತಾನೆ. ಸುಮಂತ್ರ ಅಯೋಧ್ಯದ ಮುಖ್ಯಮಂತ್ರಿ ಸುಮಂತ್ರ, ಇಬ್ಬರು ಅವ್ರು ಹಿಂದಿನ ಬರ್ತಿರ್ತಾರೆ. ಅವರು ಅವರಿಗೆ ಈ ಒಂದು ಗುಡಿಸಲಲ್ಲಿ ರಾಮ ಮತ್ತು ಲಕ್ಷ್ಮಣ ಹೇಗೆ ಕಂಡ್ರಂದ್ರೆ ಸೂರ್ಯಚಂದ್ರನಂತೆ ಕಂಡರು. ಅನ್ನ ತಮ್ಮರ ಭೇಟಿ ಕಂಡು ವರ ಅರಣ್ಯವಾಸಿಗಳು ದುಃಖದಿಗಳುವರು. ಈ ಏನು ಭರತ ಮಿಲಾಪ ನೋಡ್ತಾರ, ರಾಮ ಭರತನ ಭೇಟಿಯನ್ನು ನೋಡ್ತಾರ, ರಾಮ ಮತ್ತು ಶತ್ರುಘ್ನ ಭೇಟಿಯನ್ನು ನೋಡ್ತಾರ, ರಾಮ ಲಕ್ಷ್ಮಣ ಸೀತೆ ಭರತ ಶತ್ರುಘ್ನ ಉಳಿದವರ ಭೇಟಿಯನ್ನು ಈ ಭೇಟಿಯನ್ನು ನೋಡ್ತಾರ. ಈ ಭೇಟಿಯನ್ನು ನೋಡಿ ಅಲ್ಲಿ ನೆರೆದಂತಹ ಅರಣ್ಯವಾಸಿಗಳು ಕೂಡ ಬರಲಿಕ್ಕೆ ಶುರು ಮಾಡ್ತಾರೆ. ಆಕಾಶ ಅಳಿವಿನ ರೋಧನೆ ಎಂದು ತುಂಬಿತು. ಅಲ್ಲಿ ಕೂಡಿದಂಥ ಜನ ಸೈನ್ಯ ಎಲ್ಲರೂ ಕಣ್ಣಾಗ ಕಣ್ಣೀರು, ಎಲ್ಲರೂ ಅಳುವನೆ ರಾಮನಿಗೆ ಎಂಥ ದುಸ್ಥಿತಿಗೆ ನಾವೆಲ್ಲ ಕಾರಣ ಆಗಿವೆ, ಏನಾಯ್ತು ಇದು ಅಂಥೇಳಿ ಎಲ್ಲರೂ ಅಳುವ ಅಂತ ಹೇಳ್ತಿದ್ರು. ಆ ಅಳುವ ಒಂದು ರೋಧನೆ ಏನಿದೆ ಅಲ್ಲ ಒಂದು, ಅದು ಇಡೀ ಆಕಾಶ ತುಂಬ ಗೂಂಜಿಸ್ತಾ ಇತ್ತು, ಪ್ರತಿಧ್ವನಿಸುತ್ತಾ ಇತ್ತು. ಭರತ ಶತ್ರುಘ್ನನ್ನು ಅಪ್ಪಿಕೊಂಡು ಮೇಲೆತ್ತಿ ಸಮಾಧಾನ ಪಡಿಸುತ್ತಾ ರಾಮ ಹೇಳಿದ. ಅವರಿಬ್ಬರು ಹತ್ತಿರ್ತಾರೆ, ಇಬ್ಬರು ಮ್ಯಾಗೆ ಎತ್ತಾನೆ, ಹೃದಯಕ್ಕೆ ಅಪ್ಪಿಕೊಂಡು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ನಾನು ತಮಗೆ ಒಂದು ವಿಷಯ ಇಲ್ಲಿ ಹೇಳ್ತೇನಲ್ಲ, ಇಲ್ಲಿ ತನಕ ನಾನು ನಿಮಗೆ 99 ಅಧ್ಯಯನಗಳನ್ನು ಹೇಳೇನೆ ಅಯೋಧ್ಯಾಕಾಂಡದ. 119 ಅಧ್ಯಯನಗಳಿವೆ, ಚಾಪ್ಟರ್ಸ್ ಇವೆ. ಇಲ್ಲಿಗೆ 199 ಅಧ್ಯಯನಗಳು ಮುಗಿತಾವ, ಈ 100ನೇ ಅಧ್ಯಯನ ಶುರುವಾಗ್ತಿದೆ. ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಭಗವದ್ಗೀತೆ ಆದಾಗ ಯುದ್ಧ ಶುರುವಾದಾಗ ಅಲ್ಲಿ ಕೃಷ್ಣ ಅರ್ಜುನಿಗೆ ಏನು ಬೋಧ ಮಾಡ್ತಾನೆ, 18 ಅಧ್ಯಾಯಗಳೇನಿವೆಯಲ್ಲ ಅಲ್ಲಿ ಬರುವಂಥ ಜ್ಞಾನ ಏನು ಬರೆಯಲ್ಲ, ಇಲ್ಲಿ ವಾಲ್ಮೀಕಿ ಮೂಲಕ ರಾಮ ಮತ್ತು ಭರತರ ಭೇಟಿ ಕಾಲಕ್ಕೆ ಹೆಚ್ಚು ಜ್ಞಾನದ ಪ್ರಚಾರ, ವಿಶ್ವದ ಜ್ಞಾನದ ಪ್ರಚಾರ ಇದಿದೆ ಇಲ್ಲಿ. ಎಲ್ಲ ಪ್ರಕಾರದ ಜ್ಞಾನ ಇಲ್ಲಿದೆ, ವಿಶ್ವದ ಜ್ಞಾನವೇ ಇಲ್ಲಿದೆ. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚು ಮಹತ್ವದ ಭಾಗ ಯಾವುದಂದರೆ ರಾಮ ಭರತನಿಗೆ ಮಾಡುವಂಥ ಉಪದೇಶ. ಅಲ್ಲಿ ನೋಡಿ, ಅದಕ್ಕೆ ಕೆಲವೊಂದು ಅಧ್ಯಯನಕಾರ ಹೇಳ್ತಾರೆ ಮಹಾಭಾರತ ಹೆಚ್ಚು ಕಡಿಮೆ ರಾಮಾಯಣದ ಹೊಸ ಆವೃತ್ತಿ ಅಂತ ಹೇಳ್ತಾರೆ, ಕೆಲವೊಂದು ಜನ ಮುಂದುವರೆದ ಆವೃತ್ತಿ ಅಂತಾರೆ. ಇಲ್ಲಿ ಏನು ಸಿದ್ಧಾಂತಗಳಿವೆ, ಇಲ್ಲಿ ಏನು ಆಧ್ಯಾತ್ಮ ಇದೆ,
ಇಲ್ಲಿ ಏನೋ ರಾಜ್ಯಶಾಸ್ತ್ರ ಇದೆ, ಇಲ್ಲಿ ಏನೋ ಸಮಾಜಶಾಸ್ತ್ರ ಇದೆ, ವಿಜ್ಞಾನ ಇದೆ. ಈ ಉತ್ತರದ ಮುಂದುವರಿದ ಭಾಗ ಮಹಾಭಾರತದಲ್ಲಿ ಕೃಷ್ಣನ ಮೂಲಕ ವೇದ ವ್ಯಾಸರು ಓದಿಸ್ತಾರೆ ಅಂತ ಕೆಲವೊಂದು ಅಧ್ಯಯನಕಾರ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡ್ತಾರೆ. ಅದಕ್ಕೆ ಇನ್ನು ಮುಂದೆ ನಾನು ಏನು ಹೇಳ್ತಾ ಉಂಟೇನಲ್ಲ, ಇದು ಆತ್ಮೋದ್ಧಾರದ ಜ್ಞಾನ ಇದೆ, ಸತ್ಯದ ಪರಿಚಯ ಸತ್ಯಂದ್ರೆ ಇವೆ, ಇದು ಸತ್ಯದ ವಾಲ್ಮೀಕಿಯವರು ಮಂಡಿಸಿದಂಥ ಸತ್ಯದ ಸಿದ್ಧಾಂತ. ಸತ್ಯ ಅಂದರೆ ಏನು? ಸರ್ವಕಾಲಿಕಳಿತಿದ ಬದಲಾಗುವುದಿಲ್ಲ, ಯಾವುದು ಬದಲಾಗುವುದಿಲ್ಲ, ಯಾವುದು ಸಾರ್ವಕಾಲಿಕವಾಗಿ ಉಳಿತಿದೆ ಆ ಸಾರ್ವಕಾಲಿಕ ಮೌಲ್ಯಗಳನ್ನು ಸತ್ಯ. ಇಲ್ಲಿ ನಾವು ಭರತನಿಗೆ ಹೇಳ್ತಾನಲ್ಲ, ಆ ಎಲ್ಲ ಮೌಲ್ಯ ಎಲ್ಲ ಪ್ರಕಾರದ ಮೌಲ್ಯಗಳು ಬರ್ತವೆ, ಎಲ್ಲ ಆಯಾಮದ ಮೌಲ್ಯಗಳು ಬರ್ತವೆ, ಎಲ್ಲ ಬರ್ತಿದೆ. ಅಧ್ಯಾತ್ಮ ಬರ್ತಿದೆ, ದೇವರ ಅದಾನೋ ಇಲ್ಲೋ, ಅನಾಸ್ತಿಕವಾದ ಆಸ್ತಿಕವಾದ ನಾಸ್ತಿಕವಾದ ಮುಂದೆ ಇದು ಯಾವ ವೇದದ್ದು ಕೆಲವೊಂದು ಉಲ್ಲೇಖಗಳನ್ನು ಇವೆ, ವೇದಾಂತ ಬರ್ತಿದೆ. ಮತ್ತು ತತ್ವಗಳು ಬರ್ತವೆ, ಸೂರ್ಯ ತತ್ವ, ವಾಯು ತತ್ವ, ಇದು ಜಲತತ್ವ, ಈ ಏನಿದೆ ಅಲ್ಲ ಇವೆಲ್ಲನೂ, ಈ ಎಲ್ಲ ಜ್ಞಾನದ ಪರಿಚಯ ನಮಗೆ ಈ ಸಂವಾದದಲ್ಲಿ ಸಿಗ್ತಿದೆ. ಅದನ್ನು ನಾನು ಒಂದೊಂದು ಶ್ಲೋಕವನ್ನು ನನಗೆ ತಿಳಿದ ಹಾಗೆ, ನಾನು ಗ್ರಹಿಸಿದ ಹಾಗೆ, ನಾನು ಜೀರ್ಣಿಸಿಕೊಂಡ ಹಾಗೆ ತಮಗೆ ಈ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕಲ್ಲಿ ಲಕ್ಷ್ಮಣ ಬರೆದ ಅಯ್ಯೋ ರಾಮ ಏನು ಮಾಡ್ತಾನೆ, ಇಬ್ಬರನ್ನು ಸಮಾಧಾನ ಮಾಡಿ ಮೇಲೆ ಬಿಸ್ತಾನೆ, ಅಪ್ಪಿಕೊಳ್ತಾನೆ, ಅಪ್ಪಿಕೊಂಡು ಈ ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಓ ಪ್ರಿಯರೇ, ನನ್ನ ಆತ್ಮದರೇ, ಇಬ್ಬರಿಗೂ ಹೇಳ್ತಾನೆ, ಓ ಪ್ರಿಯರೇ, ನೀವು ಅರಣ್ಯಕ್ಕೆ ಬಂದಿರುವಿರಿ ನಮ್ಮ ತಂದೆಯಲ್ಲಿ. ಇಬ್ಬರು ನೀವು ಬಂದ್ರಪ್ಪ ಅತ್ಕೋಂತ ನನ್ನ ಕಡೆ ಬಂದು ನೀವು ಕುತ್ರಿಲಿ ಮಲಗಿ ಇದು ಪಾದಕ್ಕೆ ಎರಗಿದ್ರಿ, ಆದರೆ ನಮ್ಮಪ್ಪ ಇಲ್ಲದನು ದಶರಥ ಇಲ್ಲದನು ಅಂದರೆ ಇವರಿಗೆ ಸಾವಿನ ಸುದ್ದಿ ಇಲ್ಲ. ದಶರಥ ಎಲ್ಲಿ, ನನ್ನ ತಂದೆ ಎಲ್ಲಿ ಅಂತ ನೋಡಿ, ತಂದೆ ಬಗ್ಗೆ ಎಷ್ಟೊಂದು ನಿಷ್ಠೆ ಇದೆ ರಾಮನಲ್ಲಿ, ಕಾಳಜಿ ಇದೆ ನೋಡಿ. ಅವರಿಂದ ಇವನು ಕೇಳೋದು ಮೊದಲೇ ಇದೇನಂದ್ರೆ ತಂದೆನೇ ಕೇಳ್ತಾರೆ, ನಮ್ಮ ತಂದೆ ಎಲ್ಲಿಯಪ್ಪ, ಅವನು ನೋಡಬೇಕಂತ ನನಗೆ ಆಸೆ ಆಗಿದೆ ಅಂತ ಕೇಳ್ತಾನೆ. ದುಃಖದೇ ನಿಮ್ಮ ಮುಖ ನಿಸ್ತೇಜವಾಗಿದೆ, ಯಾಕೆ ಅರಣ್ಯಕ್ಕೆ ಬಂದಿರಿ? ನಮ್ಮಪ್ಪ ಹೇಳಿ, ನಿಮ್ಮ ಮುಖ ಎಲ್ಲ ಸುಟ್ಟು ಹೋಗಿಬಿಟ್ಟಿದೆ, ನಿಮ್ಮಲ್ಲಿ ಏನೂ ತೇಜಸ್ಸೇ ಇಲ್ಲ, ಮತ್ತು ನೀವು ಯಾಕೆ ಅರಣ್ಯಕ್ಕೆ ಬಂದಿರಿ ಅಂತ ಪ್ರಶ್ನೆ ಮಾಡ್ತಾನೆ. ಬಹು ದಿನಗಳಿಂದ ನಿಮ್ಮ ಮುಖ ನೋಡಿಲ್ಲ, ತಂದೆಗೆ ಏನೋ ತೊಂದರೆ ಇಲ್ಲವೇ? ನಾನು ಬಂದು ಇವತ್ತಿಗೆ ಇಲ್ಲಿಗೆ ಸುಮಾರು 14-15 ದಿನಗಳನ್ನು ಕಳೆದು ಹೋದೆವು, ಒಂದು ಪಕ್ಷ ಕಳೆದು ಹೋಯಿತು, ನನಗೂ ಏನೋ ಸಮಸ್ತಗಳು ಎಷ್ಟೋ ಸಮಸ್ತಗಳು ಇವುಗಳು ಕಳೆದಂಗೆ ನನಗೂ ದುಃಖ ಆಗ್ತಾ ಇದೆ. ನಿಮ್ಮ ಮುಖ ಎಲ್ಲರೂ ನಿಮ್ಮೆಲ್ಲರ ಮುಖ ನಾನು ನೋಡ್ತಾ ಇದ್ದೀನಿ, ನಮ್ಮ ತಂದೆ ಕಾಣಿಸ್ತಾ ಇಲ್ಲ, ನಮ್ಮ ತಂದೆ ಏನಾದರೂ ತೊಂದರೆ ಆಗಿದೆಯೇ ಅಂತ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ. ಓ ಸಭ್ಯ ಸಹೋದರ, ಅಯೋಧ್ಯೆ ನಿನ್ನ ಆಡತದಿಂದ ಸುಖವಾಗಿರುವುದು, ಕರ್ತವ್ಯ ನಿಷ್ಠೆಯಿಂದ ತಂದೆ ಸೇವೆ ಮಾಡುತ್ತಿರುವೆಯ. ನೋಡಿ, ಭರತನಿಗೆ ಕೇಳ್ತಾನೆ ರಾಮ, ನಾವೇನು ಮಾಡಿಬಿಡ್ತೇವೆ, ನನ್ನ ಅಧಿಕಾರ ಇನ್ನೊಬ್ಬ ಕಸ್ಕೊಂಡು ಬಿಟ್ಟಿದ್ದ, ನನಗೆ ಅಧಿಕಾರ ಸಿಗಲಿಲ್ಲ, ಇನ್ನೊಬ್ಬ ಅದನ್ನು ಕಿಪಾಯ ಮಾಡಿದ್ದ, ನನ್ನ ಆಸೆ ಇತ್ತಂದರೆ ಅವ್ನು ಯಾವಾಗ ಹಾಳಾಗಿ ಹೋಗ್ತಾನೆ ಅನ್ನೋದು ನಾವು ವಿಚಾರ ಮಾಡ್ತೇವೆ. ಅವ್ನು ಫೇಲ್ ಆಗಬೇಕು, ಅವ್ನು ಮುಂದುವರಿಬಾರ್ದು, ಅವ್ನು ಕೆಳಗಿಳಿಬೇಕು, ಇವು ನಮ್ಮ ಸ್ವಭಾವಗಳು. ಅವನು ಹಂಗಿರಲಿಲ್ಲ, ರಾಮ ತ್ಯಾಗ ಮಾಡಿ ಈ ಕಡೆ ಬಂದಿರ್ತಾನೆ ಭರತ ಅಲ್ಲಿ, ಅವನು ಯಾಕಂದ್ರೆ ಅವ್ರ ತಾಯಿ ವಚನ ತೊಗೊಂಡಿರ್ತಾಳೆ, ಮತ್ತು ತಂದೆನೂ ವಚನ ಕೊಟ್ಟಿರ್ತಾನೆ, ಅವನು ನಾನು ರಾಜನನ್ನಾಗಿ ಮಾಡ್ತಾನೆ, ಪಟ್ಟ ಕಟ್ತಾನೆ ಅಂತ ಹೇಳಿರ್ತಾನೆ. ಪಟ್ಟ ಕಟ್ಟಿದ್ದಂದು ಇವ್ರಿಗಾಗಿ ನಾವು ಬಂದಂತರ ಅವ್ನು ಪಟ್ಟ ಕಟ್ಟಿರ್ತಾನೆ, ಅವನ ರಾಜ ಆಗ್ಯಾನ, ಅಯೋಧ್ಯೆ ರಾಜ ಅವನ ಆಗ್ಯಾನ. ಅದಕ್ಕೆ ಅಲ್ಲಿ ಏನು ಕೇಳ್ತಾನಂದ್ರೆ, ಅವನು ಏನು ಹೇಳ್ತಾನೆ, ಅಯೋಧ್ಯ ಯಾಕಂದ್ರೆ ನೀನು ಧರ್ಮಿಷ್ಠ ಇದ್ದೀಯಾ, ಪರಾಕ್ರಮಿ ಇದೆಯಾ, ನಿನ್ನಲ್ಲಿ ಎಲ್ಲ ನನ್ನಲ್ಲಿರುವಂಥ ಪ್ರತಿಯೊಂದು ಗುಣ ನಿನ್ನಲ್ಲಿದೆ, ಅದಕ್ಕೆ ನಿನ್ನ ಆಡಳಿತದಲ್ಲಿ ಅಯೋಧ್ಯ ಸುಖವಾಗಿದೆ ಇದೇ ಅಂತ ಪ್ರಶ್ನೆ ಮಾಡಲಿಲ್ಲ. ಅವನು ಸುಖವಾಗಿದೆ ಅಂತೆ ತನ್ನ ಸ್ಟ್ರಾಂಗ್ ಬಿಲೀಫನ್ನು ಹೇಳ್ತಾನ. ಇಂಥವ್ರ ಆಡಳಿತದಾಗ ಜನ ಸುಖವಾಗಿದ್ದಾರೆ ಇದು ಹೇಳೋದು ಬೇರೆ, ಅವರ ಆಡಳಿತದ ಜನ ಸುಖವಾಗಿದ್ದಾರೆ ಅಂದಾಗ ಸಂದೇಹ ವ್ಯಕ್ತ ಆಗ್ತದೆ. ಈಗ ನಾವು ಇಲ್ಲೇ ತಗೊಳ್ಳೋಣ, ಕೇಂದ್ರ ಆಡಳಿತದಲ್ಲಿ ಮೋದಿಯವರಿದ್ದಾರೆ, ಮೋದಿಯವರ ಆಡಳಿತದಲ್ಲಿ ಜನ ಸುಖವಾಗಿದ್ದಾರೆ ಪ್ರಶ್ನೆ ಬೇರೆ, ಮೋದಿಯವರ ಆಡಳಿತದಲ್ಲಿ ಜನ ಸುಖವಾಗಿದ್ದಾರೆ, ಎರಡೂದರಲ್ಲಿ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ರಾಮ ಹಂಗೆ ಹೇಳೋದಿಲ್ಲ, ಒಂದು ಕಾನ್ಫಿಡೆನ್ಸ್ದಿಂದ ಹೇಳ್ತಾನೆ, ನಿನ್ನ ಆಡಳಿತದಲ್ಲಿ ನನ್ನ ಯೋಗ್ಯ ಸುಖವಾಗಿದೆ, ಕರ್ತವ್ಯ ನಿಷ್ಠೆಯಿಂದ ತಂದೆ ಸೇವೆ ಮಾಡುತ್ತೀರಿಯಾ. ಇಲ್ಲಿ ಎರಡನೇ ಪ್ರಶ್ನೆ ಬರ್ತಾನೆ, ಯಾಕೆಂದರೆ ಅಲ್ಲಿ ಕೈಕೈ ಮತ್ತು ದಶರಥರ ಏನಾಗಿರ್ತದೆ, ಒಂದು ಮನಸ್ತಾಪ ಆಗಿರ್ತದೆ,
ನೀವು ಮತ್ತೆ ತಾಯಿ ಹೇಳ್ತದಾಗ ತಾಯಿ ಒಂದು ಇತರದಿಂದ ನೀವು ಅಯೋಧ್ಯಕ ರಾಜನಾಗಿರ್ತಾನೆ. ಅದಕ್ಕೆ ಈ ಒಂದು ಗೊಂದಲದಲ್ಲಿ ಅವನಿಗೆ ಒಂದು ಗೊಂದಲ ಆಗಿಬಿಡ್ತಿದೆ, ತಾಯಿ ಕಡೆ ಹೋಗ್ಬೇಕು ಅಂತ ತಂದೆ ಕಡೆ ಹೋಗ್ಬೇಕು, ಈ ಗೊಂದಲ ಇರ್ತದ. ಅದಕ್ಕೆ ಅಲ್ಲಿ ಸಂದೇಹ ವ್ಯಕ್ತಪಡಿಸ್ತಾನ ಏನಂತೇಳಿ, ಕರ್ತವ್ಯ ನಿಷ್ಠೆಯಿಂದ ತಂದೆ ಸೇವೆ ಮಾಡ್ತೀಯ, ಪುತ್ರ ಧರ್ಮ ಅವನ ಕರ್ತವ್ಯ ತಂದೆ ಸೇವೆ ಮಾಡ್ಬೇಕನ್ನೋದು, ಅದನ್ನ ನೀ ಮಾಡ್ತಾ ಇದ್ದೀಯಲ್ಲ ಅಂತ ಕೇಳ್ತಾನ ಅವನಲ್ಲಿ. ಇಲ್ಲಿ ಮಾತ್ರ ಸಂದೇಹ ವ್ಯಕ್ತಪಡಿಸ್ತಾನ. ನೋಡಿ, ಇಲ್ಲಿ ಒಂದು ಸ್ಪಷ್ಟತೆ ಬರ್ತಿದೆ ನನಗೆ ವಾಲ್ಮೀಕಿಯವರಿಂದ. ಪ್ರತಿಯೊಬ್ಬದ ಹುಟ್ಟಿದ ಮಗ ಮಗಳಂತೂ ಗಂಡನಿಗೆ ಹೋಗಿರ್ತಾಳ, ಆ ಮಾತು ಬೇರೆ, ಹೋದರೂ ಕೂಡ ಆಕೆ ಜವಾಬ್ದಾರಿ ಹೋಗುದಿಲ್ಲ. ಪುತ್ರಿ ಧರ್ಮ ಇರ್ತದ, ತನ್ನ ಗಂಡ ಮನೆಯಲ್ಲಿ ಇದ್ದರೂ ಕೂಡ ತಂದೆ ಜನ್ಮ ಕೊಟ್ಟಂತ ತಂದೆ ತಾಯಿ ಬಗ್ಗೆ ವಿಚಾರ ಮಾಡಬೇಕು. ಅವರ ಬಗ್ಗೆ ಯಾವಾಗಲೂ ಅವರ ಆಗುಹೋಗುಗಳು ತಿಳ್ಕೊಳ್ತಾ ಇರಬೇಕು. ಅವ್ರಿಗೆ ಏನೇ ಕಷ್ಟ ಆಗಿದ್ರೆ ಮುಂದೆ ಬಂದು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅವರಿಗೆ. ಮಕ್ಕಳು ಪುತ್ರರು ಕೂಡ ಪುತ್ರ ಧರ್ಮ ಇದು ತಂದೆ ತಾಯಿನ ಕಾಪಾಡು. ಇದೆಲ್ಲ ಬಿಟ್ಟು ಇವತ್ತು ನಾವು ನೋಡ್ತಾ ಇದ್ದೇವೆ, ಭಾರತದಲ್ಲಿ ಇರಾಕಿಲ್ಲ, ಈಗಾಗಿದೆ. ಎಲ್ಲ ತೊಗೊಂಡೋಗಿ ಎಲ್ಲೇ ವೃದ್ಧಾಶ್ರಮ ಕಟ್ತಾರೆ, ಇಲ್ಲ ಕೆಲವು ಮಂದಿ ಕೊಲೆ ಮಾಡಿ ಹೋಗಿತ್ತಾರೆ, ಇನ್ನು ಕೆಲವು ಮಂದಿ ಎಲ್ಲೋ ರೈಲ್ವೆ ಸ್ಟೇಷನ್ದಾಗೋ ದಾರಿಯಾಗೋ ಬಿಟ್ಟು ಬಿಡ್ತಾರೆ, ಇನ್ನು ಕೆಲವು ಮಂದಿ ಇವ್ರು ಹುಚ್ಚರಾಗಿರಂತ ಹೇಳಿ ಬೀದಿ ಬೀದಿಯಲ್ಲಿ ಇವಾಗ ಮಾಡ್ತಾರೆ. ಎಷ್ಟೋ ಧರ್ಮ ಕೆಟ್ಟಿದೆ ನೋಡಿ. ಪುತ್ರ ಧರ್ಮ ಇಲ್ಲ ಈಗ, ಪುತ್ರ ಧರ್ಮ ಪುತ್ರಿ ಧರ್ಮ ಅದನ್ನ ಹುಡುಕೋದು ಬಹಳ ಕಠಿಣ ಆಗಿದೆ. ಇದಕ್ಕೆಲ್ಲ ಒಂದೇ ಕಾರಣ ಏನು, ಒಂದು ನಮಗೆ ನಮ್ಮ ಮನಸ್ಸಿಗೆ ಅಧ್ಯಾತ್ಮದ ಸಂಸ್ಕಾರ ಆಗಿಲ್ಲ. ನಾವು ಯಾರು ವಾಲ್ಮೀಕಿ ಮೊದಲೇ ಹೇಳ್ತಾನೆ, ನಾವು ಯಾರನ್ನು ಒಂದು ನಮ್ಮ ನಿಜತ್ವವನ್ನು ಅರಿತುಕೊಂಡಿವಿ ಅಂದ್ರೆ ಇವ್ಯಾವುದು ನಮ್ಮ ಸಮೀಪ ಬರೋದಿಲ್ಲ. ಇವೆಲ್ಲ ಮೌಲ್ಯಗಳು, ಮಾನವೀಯ ಮೌಲ್ಯಗಳೆಲ್ಲ ನಮ್ಮಲ್ಲಿ ಉಳಿತಾವ. ನಾವು ಅದನ್ನು ಬಿಟ್ಟುಕೊಂಡು ಲೋಕದ ಸುಖಕ್ಕಾಗಿ, ಲೋಕದ ಭೋಗಗಳಿಗಾಗಿ, ದುಡ್ಡು ದುಡ್ಡಿನಿಂದ ಸಿಗುವಂಥ ಸುಖದ ಬೆನ್ನ ಹತ್ತಿ ಓದಿವು ಅಂದ್ರೆ ನಾವು ಇವು ಎಲ್ಲ ಮೌಲ್ಯಗಳನ್ನು, ಈ ಮೌಲ್ಯಗಳಿಗೆ ನೆಮ್ಮದಿ ಅಂತೇವೆ, ಆ ನೆಮ್ಮದಿಯನ್ನು ಕಳ್ಕೊಳ್ತೀವಿ. ನೆಮ್ಮದಿ ದುಡ್ಡಿನಿಂದ ಬರುವುದಿಲ್ಲ, ನೆಮ್ಮದಿ ನಮ್ಮ ಮೌಲ್ಯಗಳಿಂದ ನಾವು ಹೇಗೆ ವರ್ತನೆ ಮಾಡ್ತೀವೋ ಅದರಿಂದ ಬರ್ತೀವಿ. ಅದಕ್ಕೆ ಮನುಷ್ಯನಿಗೆ ಸತ್ಯ ಯಾವುದು ಅದನ್ನೇ ಹೇಳ್ತಾನೆ ವಾಲ್ಮೀಕಿಯವರು. ನೋಡಿ ಎಷ್ಟು ಚಂದ ಸತ್ಯದ ವ್ಯಾಖ್ಯಾನ ಕೊಡ್ತಾರೆ. ವಾಸ್ತವದ ಅರಿವು ಮತ್ತು ಆ ವಾಸ್ತವದ ಅರಿವಿನ ಆಚರಣೆಯೇ ಸತ್ಯ ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ಮಗನಾದವನು ತನ್ನ ಜವಾಬ್ದಾರಿಗಳೇನು, ತಂದೆ ತಾಯಿ ರಕ್ಷಣೆ ಯಾರು ಮಾಡಬೇಕು, ಪುತ್ರಿ ಆದವಳು ಯಾಕೆ, ಈ ಜವಾಬ್ದಾರಿಗಳನ್ನು ಅರಿತುಕೊಂಡ್ರೆ ಅಲ್ಲಿ ಏನಾಗ್ತಿದೆ, ಮಾನವೀಯ ಮೌಲ್ಯಗಳಿಗೆ ಒಂದು ಬೆಲೆ ಸಿಗ್ತಿದೆ. ಅದನ್ನು ಬಿಟ್ಟುಕೊಂಡು ಭೋಗ ಸುಖಕ್ಕಾಗಿ ನನ್ನ ಅಡ್ಡಾಡ್ತಾ ಹೊಂಟಿದ್ದೆ, ಅದು ಏನಾಗ್ತಿದೆ, ಕಸ್ತೂರಿ ಮೃಗದಂತೆ ಎಲ್ಲಿಯೂ ಏನೂ ಸಿಗದೆ ಹಂಗೆ ಅಡ್ಡಾಡ್ತಾ ಹೋಗಬೇಕಾಗ್ತಿದೆ, ಜೀವನ ಹಂಗೆ ಕೊನೆಗೊಂಡು ಹೋಗ್ತಿದೆ. ಅದಕ್ಕೆ ಇಲ್ಲಿ ಈ ಮಾನವೀಯ ಮೌಲ್ಯಗಳು ಬಹಳ ಮುಖ್ಯವೇ. ಆ ಮಾನವೀಯ ಮೌಲ್ಯಗಳನ್ನ ನಾವು ಇಲ್ಲಿ ತನಕ ಕಾಪಾಡಿಕೊಂಡು ಹೋಗ್ತೀವಿ, ಅಲ್ಲಿ ತನಕ ವ್ಯಕ್ತಿ ಕುಟುಂಬ ಸಮಾಜ ದೇಶ ನೆಮ್ಮದಿ ಇಂದ ಬಾಳ್ತಿದೆ, ವಿಶ್ವ ಕೂಡ ನೆಮ್ಮದಿಯಿಂದ ಬಾಳ್ತಿದೆ. ಇವತ್ತು ವಿಶ್ವ ನೆಮ್ಮದಿ ಯಾಕೆ ಕಳ್ಕೊಂಡಿದೆ, ಶಾಂತಿಯನ್ನು ಯಾಕೆ ಕಳ್ಕೊಂಡಿದೆ ಅಂದ್ರೆ ನಮ್ಮ ಮುಂದೆ ಇರುವಂಥ ಈ ಆಸೆಗಳು ಬಯಕೆಗಳು, ಅದನ್ನು ಗಳಬೇಕು, ಇದನ್ನು ಮಾಡಬೇಕು, ಆ ದೇಶದಿಂದ ಕಂಟ್ರೋಲ್ ಹೊಂದಬೇಕು, ಇಂಥವೆಲ್ಲ ಸೇರಿಕೊಂಡೆ ಈ ಅಧರ್ಮಗಳ ಅಧರ್ಮ ಅಧರ್ಮಿಕ ವಿಚಾರಗಳನ್ನೇ ಇವತ್ತು ಪ್ರಪಂಚದ ನೆಮ್ಮದಿಯನ್ನು ಹಾಳು ಮಾಡಿದೆ. ಅದಕ್ಕೆ ಮುಂದುವರೆದು ಲಕ್ಷ್ಮಣ ರಾಮ ಭರತನಿಗೆ ಏನೇನು ಉಪದೇಶಗಳನ್ನು ಮಾಡ್ತಾನೆ, ಯಾವ ಚಿಂತನೆಗಳನ್ನು ಹಂಚಿಕೊಳ್ತಾನೆ, ಜಗತ್ತಿಗೆ ಯಾವ ಚಿಂತನೆಗಳು ಯಾವ ರೀತಿಯಾಗಿ ಉಪಕಾರಿ ಆಗ್ತವೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.